डॉक्टर मंजुनाथ राजकीय कर्णक के कालिट्टिदार ಇದೀಗ ನಿರೀಕ್ಷೆಯಂತೆ ಡಾಕ್ಟರ್ ಮಂಜುನಾಥ್ರನ್ನ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿ ಮೊದಲ ಪಟ್ಟಿಯಲ್ಲೇ ಅನೌನ್ಸ್ ಮಾಡಿದ ಹೆಸರನ್ನ ಅಸಲಿ ಆಟ ಈಗ ಶುರು ಅನ್ನೋಂಗಾಗಿದೆ ಡಿ ಕೆ ಬ್ರದರ್ಸ್ನ ಕಟ್ಟಾಕೋಕ್ಕೆ ದೋಸ್ತಿ ಪಡೆ ಪ್ರಭಾವಿ ಅಭ್ಯರ್ಥಿಯನ್ನೇ ಸಲ ಅಖಾಡಕ್ಕಿಳಿಸುವ ಮೂಲಕ ಹೈ ವೋಲ್ಟೇಜ್ ಕದನಕ್ಕೆ ಬಿಜೆಪಿ ನಾಂದಿಯಾಡಿದೆ ಇಷ್ಟು ವರ್ಷಗಳ ಕಾಲ ಜಿದ್ದ ಜಿದ್ದಿನ ರಾಜಕಾರಣ ನಡೆಸಿ ಸೈ ಅನ್ನಿಸ್ಕೊಂಡಿರೋ ಡಿ ಕೆ ಬ್ರದರ್ಸ್ಗೆ ಈಗ ಸಾಫ್ಟ್ ರಾಜಕಾರಣದ ಅನಿವಾರ್ಯತೆ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಇದೆ ಡಾಕ್ಟರ್ ಮಂಜುನಾಥ್ ಅವರ ಸಂಜನಿಕೆ ಹಾಗೂ ಸರಳತೆಯ ಸರಳತೆಯೇ ಡಿ ಕೆ ಬ್ರದರ್ಶಪಾಲಿಗೆ ಸವಾಲಾಗುವ ಸಾಧ್ಯತೆ ಇದು ಅದನ್ನ ಸಾಫ್ಟ್ ಪಾಲಿಟಿಕ್ಸ್ ಮೂಲಕವೇ ಕೌಂಟರ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಗ್ರಾಮೀಣದ ಗೆಲುವು ಈಗ ಬೆಂಗಳೂರು ಗ್ರಾಮೀಣದ ಗೆಲುವು ಡಿ ಸಿ ಎಂ ಡಿ ಕೆ ಮುಂದಿನ ರಾಜಕೀಯ ಹಾದಿಗೂ ಕೂಡ ನಿರ್ಣಾಯಕ ಅನ್ನೋ ಮಾಹಿತಿ ಇದೆ ಇದೊಂದು ರೀತಿ ಸಂಸದ ಹಾಲಿ ಸಂಸದರಾಗಿರೋ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅಂತ ಆಗಲ್ಲ ಡಿ ಕೆ ಬ್ರದರ್ಸ್ ವರ್ಸಸ್ ಹೆಚ್ ಡಿ ಕೆ ಅನ್ನೋ ಫೈಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಗೆ ಪ್ರತಿಷ್ಠೆಯ ಕಣವಾಗಿ ಬದಲಾಗಿದೆ ಬೆಂಗಳೂರು ಗ್ರಾಮಾಂತರ ಬಹಳ ಟಫ್ ಮ್ಯಾಚ್ ನಡೆಯುತ್ತಾ ಹೇಗಿದೆ ಹೇಗಿರುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಒಂದು ಕಾರಣ ಆಗ್ತದೆ ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ ಮಂಡಿ ಐತಲ್ಲ ಹಂಗೇನಾದರೂ ಆಗುತ್ತಾ ಗೊತ್ತಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನ ಸಾಧಿಸೋಕೆ ಇಬ್ಬರ ಹೋರಾಟ ಬಹಳ ಸರಳ ಸಂಜನಿಕೆಯ ಈಗ ಇಳಿಸೋದ್ರ ಮುಖಾಂತರ ಸಾಫ್ಟ್ ರಾಜಕಾರಣ ರಾಜಕಾರಣದ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ಗೆ ಹೆಚ್ ಡಿ ಕೆ ಡಿ ಕೆ ಬ್ರದರ್ಸ್ಗೆ ಪಾಠ ಕಲಿಸುವ ಹಠದಲ್ಲಿ ಕುಮಾರಸ್ವಾಮಿ ಅವರು ನಿಂತಂಗೆ ಕಾಣಿಸ್ತಾ ಇದೆ ಡಿ ಕೆ ಬ್ರದರ್ ವೃದ್ಧ ಸೇಡು ತಿರ್ಸ್ಕೊಳ್ಳೋ ನಿಟ್ಟಿನಲ್ಲಿ ಖುದ್ದು ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ನಿಂತ್ಕೊಳ್ತಾ ಇಲ್ಲ ಅವರ ಅವ್ರ ಪರವಾಗಿ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಳ್ತಾ ಇದ್ದಾರೆ ಇದು ಡಿ ಕೆ ಬ್ರದರ್ಸ್ ಪಾಲಿಗೆ ನಿಜಕ್ಕೂ ಬಿಸಿ ತುಪ್ಪು ಆಗುತ್ತೆ ಈ ಕಡೆ ಹೊಡಿಬಡಿ ರಾಜಕಾರಣವೂ ಆಗಲ್ಲ ಮತ್ತೊಂದು ಆಗಲ್ಲ ನೋಡೋಣ ಹೇಗಾಗುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚುಟ್ಚಾಟ್ ಕೂಡ ನಡೆಸಿದ್ದಾರೆ ಹೇಗಿರುತ್ತೆ ರಾಜಕೀಯ ಕಣ ಬೆಂಗಳೂರು ಗ್ರಾಮಾಂತರದಲ್ಲಿ ನೋಡ್ತಾ ಹೋಗೋಣ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಹೊಸ ಇನ್ನಿಂಗ್ಸನ್ನು ಪ್ರಾರಂಭ ಮಾಡ್ತಿದ್ದೀರಾ ಈ ಹೊಸ ಇನ್ನಿಂಗ್ಸ್ ಪ್ರಾರಂಭ ಮಾಡಲಿಕ್ಕೆ ಮಂಜುನಾಥ್ ಅವರು ಸಿದ್ಧವಾಗಿದ್ದಾರೆ ಅಲ್ಲ ಡೆಫಿನೆಟ್ ಆಗಿ ಈ ಹೊಸ ಇನ್ನಿಂಗ್ಸ್ ಏನಿದೆ ಯಾಕೆಂದರೆ ಇದುವರೆಗೆ ನಮ್ಮದು ವೈದ್ಯಕೀಯ ಕ್ಷೇತ್ರ ಮತ್ತು ಹೃದ್ರೋಗ ಕ್ಷೇತ್ರ ಆಗಿತ್ತು ಇವಾಗ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈಗಾಗಲೇ ನಾನು ಹಲವಾರು ಬಾರಿ ನಾನು ಹೇಳಿದ್ದೇನೆ ರಾಜಕೀಯ ಪ್ರವೇಶ ಮಾಡಿದರೂ ಕೂಡ ನಾನು ರಾಜಕೀಯ ಮಾಡುವ ಅಂತನಲ್ಲ ಸೊ ಇದು ಸಕಾರಾತ್ಮಕ ರಾಜಕಾರಣ ಸರ್ ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಇನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರಾಗಿರ್ಬೋದು ಮೋದಿಯವರಾಗಿದ್ದರು ಸೊ ನಿಮ್ಮ ಜೊತೆ ಮಾತಾಡಿದ್ರು ಆ ಸಂದರ್ಭದಲ್ಲಿ ಏನು ಮಾತುಕತೆಗಳಾಗಿತ್ತು ಅವರು ಯಾವ ರೀತಿ ನಿಮ್ಮನ್ನು ಮನವೊಲಿಸಿದರು ಇಲ್ಲ ಇಲ್ಲ ಈಗ ನೇರವಾಗಿ ನಾನಿನ್ನೂ ಅವ್ರ ಜೊತೆ ಮಾತಾಡಿಲ್ಲ ಮುಂದೆ ಮಾತಾಡೋ ಅವಕಾಶ ಬಂದರೆ ಮಾತಾಡ್ತೇನೆ ಸರ್ ದೇವೇಗೌಡರು ಒಂದು ವೇದಿಕೆಯಲ್ಲಿ ಹೇಳಿದರು ವಿಶ್ವಮಟ್ಟದಲ್ಲಿ ಮಂಜುನಾಥ್ ಅವರು ಹೆಸರು ಪಡ್ಕೊಂಡಿದ್ದಾರೆ ಈ ಕಲುಷಿತ ರಾಜಕಾರಣದಲ್ಲಿ ಅವ್ರು ಬರಬಾರ್ದು ಅನ್ನುವಂಥ ಒಂದಿಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸೊ ಈ ವಿಚಾರಕ್ಕೆ ಏನು ಹೇಳ್ತೀನಿ ಅಂದರೆ ಅವರು ಅಂದರೆ ಈಗ ಇಷ್ಟೊಂದು ಕ್ಷೇ ಹೃದ್ರೋಗ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅವರು ಬಹಳ ಸೂಕ್ಷ್ಮವಾದಂಥ ಮನಸ್ಸು ಅವ್ರದ್ದು ಹೀಗಾಗಿ ಅವ್ರದ್ದು ಆ ಥರ ಚಿಂತನೆ ಅದು ತಪ್ಪೇನಿಲ್ಲ ಯಾಕೆಂದರೆ ಅವರು ಈ ರೀತಿಯ ಹಲವಾರು ಸುಮಾರು ಆರು ಅರವತ್ತು ವರ್ಷದ ರಾಜಕೀಯ ದೀರ್ಘಕಾಲದ ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಸೊ ನಂತರ ಇದನ್ನು ಪುನಃ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಂತರ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್ ಸಹಜವಾಗಿ ನಿಮ್ಮ ಎಲ್ಲ ಕಾರ್ಯಕ್ಕೂ ಶ್ರೀಮತಿಯವರು ಹಿಂದೆ ನಿಂತಿರ್ತಾರೆ ರಾಜಕಾರಣ ಅಂದಾದಾಗ ಮೇಡಮ್ ಅವ್ರಿಗೂ ಸ್ವಲ್ಪ ಎಲ್ಲೋ ಆತಂಕ ಇರುತ್ತೆ ಯಾಕಂದರೆ ಕಲುಷಿತ ರಾಜಕಾರಣ ಆರಾಮಾಗಿದ್ದರು ಮಂಜುನಾಥವರು ಸ್ವಭಾವದವರು ಅಂತ ಸೊ ಮೇಡಮ್ ಏನು ಹೇಳಿದ್ರು ಸರ್ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಮೇಡಮ್ ಜೊತೆ ಚರ್ಚೆ ಮಾಡಿದ್ದಾರೆ ಅಲ್ಲ ಅವ್ರ ಜೊತೆ ಚರ್ಚೆ ಮಾಡಲೇಬೇಕಲ್ಲ ಸೊ ಅಲ್ಲ ಇವಾಗ ಏನಾಗುತ್ತೆ ಯಾವುದೇ ಒಂದು ಹೊಸ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹಲವಾರು ಸಲಹೆಗಳು ಹಲವಾರು ಚರ್ಚೆಗಳು ಬೇಕೇ ಬೇಕಾಗುತ್ತೆ ಸೊ ಇವಾಗ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಈ ಬಿಸ್ನೆಸ್ಸೇ ಆಗ್ಬೋದು ಚರ್ಚೆ ಮಾಡಲೇ ಬೇಕಾಗುತ್ತೆ ಸೊ ಹಾಗಾಗಿ ಏನೇನು ಮನಸ್ಸು ಏನೇನು ಪ್ರಶ್ನೆಗಳಿರುತ್ತೆ ಅದಕ್ಕೆಲ್ಲ ಉತ್ತರ ಕಂಡಿಟ್ಕೋಬೇಕಾಗುತ್ತೆ ಸೊ ಇವಾಗ ಎಲ್ಲರ ಸಹಕಾರ ಕೂಡ ಈ ಇವತ್ತು ನಾನು ಈಗಾಗಲೇ ಹೇಳಿದೆ ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲರ ಸಹಕಾರ ಕೂಡ ಇದೆ ಅವರ ಅದರಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಹಾಗೆಯೇ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಎಲ್ಲ ಹಿರಿಯ ನಾಯಕರು ಎರಡೂ ಪಕ್ಷದ ಹಿರಿಯ ನಾಯಕರುಗಳ ಮಾರ್ಗದರ್ಶನ ಸಲಹೆ ಮತ್ತು ಅವರ ಇದು ಸಹಕಾರ ಎಲ್ಲ ಇದೆ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಡಾಕ್ಟರ್ ಮಂಜುನಾಥರ ಮತ್ತು ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸರಾವ್ ಪಬ್ಲಿಕ್ ಟಿವಿ ಬೆಂಗಳೂರು ಡಾಕ್ಟರ್ ಮಂಜುನಾಥ್ ಅವರಿಗೆ ಒಲವಿದೆಯಾ ಅಥವಾ ಇಲ್ವಾ ಅವರ ಕುಟುಂಬ ಅದರಲ್ಲೂ ಪ್ರಮುಖವಾಗಿ ಅವರ ಪತ್ನಿ ಒಪ್ಪುದ್ರ ಅಥವಾ ಇಲ್ವಾ ದೇವೇಗೌಡರ ಅಭಿಪ್ರಾಯ ಏನು ಇವೆಲ್ಲವೂ ಹಳೆ ವಿಚಾರ ಈಗ ಯಾಕಂತ ಹೇಳಿದ್ರೆ ಆಲ್ರೆಡಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಇನ್ನೊಂದು ಅತ್ತರಿ ಅಂದ್ರೆ ಅವ್ರ ಇನ್ನೂ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ ಅಧಿಕೃತವಾಗಿ ಇವತ್ತು ಅಥವಾ ನಾಳೆ ಸೇರ್ಪಡೆಗೊಳ್ಬಹುದು ಇವತ್ತು ಅಂತ ಇದ್ದಾರೆ ಬಟ್ ಪಕ್ಷಕ್ಕೆ ಸೇರೋಕ್ಕಿಂತ ಮುಂಚೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳ್ತಿದ್ದಾರೆ ಇದು ಡಿ ಕೆ ಬ್ರದರ್ಸ್ಗೆ ಯಾವ ರೀತಿಯಾಗಿ ಟಫ್ ಫೈಟ್ ಕೊಡುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು ಬೇರೆಯವರ ರೀತಿಯಲ್ಲಿ ಆರೋಪಗಳನ್ನ ಸುಖಾಸುಮ್ಮನೆ ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ ಇಟ್ಟು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಆ ರೀತಿಯಾಗಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಕರಣದಲ್ಲಿ ಹಾಗಾಗಿ ಬಹಳ ಚೆನ್ನಾಗೇ ಮೈಂಡ್ ಗೇಮ್ ಕಾಣಿಸ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಜುನಾಥ್ ಅವ್ರನ್ನ ಹಾಕೋದ್ರ ಮುಖಾಂತರ ವೆಲ್ಸಿ ಈ ಒಂದು ಫೈಟ್ ಯಾವ ರೀತಿಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಉಂಟು ಮಾಡ್ತಾ ಹೋಗುತ್ತೆ ಅಂತ